ಈ ಎಂ ಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿರು. ಸೊ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಬಿ ಒನ್ ಕಾನ್ಸೆಪ್ಟ್ಸ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮುಂದೆ ಇದೆ, ಅಲ್ಲ ಸಾರಿ, ನನ್ನ ಹಿಂದೆ ಇದೆ ಮಹೇಂದ್ರ ಜಿವೋ. ಚಿಕ್ಕದಾದ ಅಕ್ಕಿ ಮತ್ತು ಚಿಕ್ಕದಾದ ಟ್ರ್ಯಾಕ್ಟರು, ಲಾಸ್ಟ್ ವಿಡಿಯೋ ಥರನೇ ಈ ವಿಡಿಯೋನು ಕೂಡ. ಆದರೆ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಲಾಸ್ಟ್ ವಿಡಿಯೋಲ್ಲಿ ನಾವು ಸೋನಾಲಿಕಾ ಜಿ ಟಿ ನೋಡಿದ್ವಿ, ಜಿ ಟಿ ಅಂದರೆ ಗಾರ್ಡನ್ ಟ್ರ್ಯಾಕ್ಟು. ಇವಾಗ ಜಿವೋ 245 DI ನೋಡೋಣ. ಕೀ ಸ್ಪೆಕ್ಸ್ ನೋಡೋಣ, ಇವಾಗ ಕೀ ಸ್ಪೆಕ್ಸ್ ನೋಡೋಣ. ಬನ್ನಿ ಮುಂದೆಗೆ, ಕೀ ಸ್ಪೆಕ್ಸ್ ಅಂದರೆ ಸ್ಟಾರ್ಟ್ ಆಗೋದೆ ಇಂಜಿನ್ ಇಂದ. ಸೊ ವೇಟ್ ಎ ಮಿನಿಟ್ಟು, ಓಪನಿಂಗ್. ಸೊ ಇದು ಒಂದು 2-ಸಿಲಿಂಡರ್ ಇಂಜಿನ್ನು, ಇದೊಂದು 24 HP ಟ್ರ್ಯಾಕ್ಟರು. ಇದು ಅಷ್ಟೇ, ಸೈಜ್ ತುಂಬ ಚಿಕ್ಕದಾಗಿದೆ ಇಂಜಿನ್ದು. ಎರಡು ಇಂಜೆಕ್ಟರ್ಗಳಿವೆ, ಡೀಸೆಲ್ ಇಂಜಿನ್ನು. ಇದನ್ನು ಕಂಪ್ರೆಷನ್ ಇಗ್ನಿಷನ್ ಕೂಡ ಅಂತಾರೆ. ಸೊ ಇದರಲ್ಲಿ ಮೊದಲಿಗೆ ಹಾರ್ಸ್ ಪವರ್ 24 HP ಇದೆ. ಕ್ಯಾಮ್ರಾ ಸ್ವಲ್ಪ ಮುಂದೆ ಬರಲಿ. ಹಾರ್ಸ್ ಪವರು 24 ಇದೆ. ಮತ್ತು ಇದರಲ್ಲಿ ಪಿ ಟಿ ಓದು 22 HP ಇದೆ ಸ್ಪೀಡು. ಮತ್ತು ನಾರ್ಮಲ್ ಕ್ಲಚ್ಚೆ ಎಲ್ಲದರಲ್ಲೂ ಬರೋ ಥರನೇ. ಮತ್ತು ಡಬಲ್ ಡ್ಯೂಲ್ ಬ್ರೇಕ್ಸು, ಮಾಮೂಲಿ ಎಕ್ಸಲೇಟರ್ ಪ್ಯಾಡು, ಹ್ಯಾಂಡ್ ಬ್ರೇಕು ಎಲ್ಲ ಇದ್ದಿದ್ದೆ. ಮತ್ತು ಇದರಲ್ಲಿ 8 ಫಾರ್ವರ್ಡು 4 ರಿವರ್ಸ್ ಗೇರ್ ಬಾಕ್ಸ್ ಇದೆ. 8 ಫಾರ್ವರ್ಡ್ ಇದೆ, 4 ರಿವರ್ಸ್ ಇದೆ ಈ ಟ್ರ್ಯಾಕ್ಟ್ರಲ್ಲಿ. ಸೊ ನೆಕ್ಸ್ಟು ಇಟ್ಟೆ ಮಿನಿ 1363 CC ಇಂಜಿನ್ ಇದು. 1363 CC ಅಂದರೆ ಒಂದು ಹಯಾಬೂಸಾಗೆ ಲೆಕ್ಕ. ಸೂಪರ್ ಬೈಕ್ ಹೈಬರ್ ಬೈಕ್ ಹಯಾಬೂಸ ಇದೆಯಲ್ಲ ಅದರ ಲೆಕ್ಕ. ಆದರೆ ಹಾರ್ಸ್ ಪವರ್ ಸ್ವಲ್ಪ ಕಮ್ಮಿ, ಅದರಲ್ಲಿ ಹಾರ್ಸ್ ಪವರ್ಸ್ ಜಾಸ್ತಿ. ಫಾರ್ವರ್ಡ್ ಸ್ಪೀಡು ಏನು 25 ಇದೆ ಇದರಲ್ಲಿ. ಇಲ್ಲಿ 25 KM/h ಕೊಟ್ಟಿದ್ದಾರೆ. ಇದರಲ್ಲಿ RPM 3000 ಲಾಸ್ಟ್ ಇದೆ. ಒಂದು ನಿಮಿಷ ಬಾನೆ ಕ್ಲೋಸ್ ಮಾಡ್ಬಿಡ್ತೀನಿ. ಬಾನೆ ಕ್ಲೋಸ್ ಆಗಿದೆ. ನೀವು ಆರ್ಸ್ ಪವರ್ ನೋಡ್ಬೋದು, ಆರ್ಸ್ ಪವರ್ ಕ್ಯಾಲ್ಕುಲೇಟ್ ಮಾಡೋದು. ಇವಾಗ 30x100 ಇದೆ, 3000 RPM ಇದರಲ್ಲಿ. ಕೆಪಾಸಿಟಿ 23 liters ಇದೆ, ಕಮ್ಮಿ ಅನ್ನಿಸ್ತು ಸ್ವಲ್ಪ. ಯಾಕೋ ಇದು ಲಿಫ್ಟಿಂಗ್ ಕೆಪಾಸಿಟಿ, ಲಿಫ್ಟ್ ಇದೆಯಲ್ಲ ಹೈಡ್ರಾಲಿಕ್ ಲಿಫ್ಟು. ಇದು ಕೆಪಾಸಿಟಿ 750 kg ಇದೆ. ಮತ್ತು ಇದು 4-wheel drive. ಲಾಸ್ಟ್ ಟ್ರ್ಯಾಕ್ಟರ್ ಕೂಡ ಅಷ್ಟೇ, ಸೋನಾಲಿಕಾದಲ್ಲಿ 4-wheel drive ನಾನು ಇದು ರಿವ್ಯೂ ಮಾಡಿದ್ದು. ಇದು ಅಷ್ಟೇ 4-wheel drive. ಇದರಲ್ಲಿ ಪಿ ಟಿ ಓ ಬಂದು 540 ಇದೆ. ಪಿ ಟಿ ಓ 540 ಅಂದರೆ ಇವಾಗ 540 ನಾರ್ಮಲ್ ಸ್ಪೀಡು, 540 ರೇಂಜ್ಗೆ ಅಂದರೆ ನಾರ್ಮಲ್ ಸ್ಪೀಡ್ ಪಿ ಟಿ ಓ. ಸೇಮ್ ಎಲ್ಲ ಟ್ರ್ಯಾಕ್ಟರ್ಸಲ್ಲೂ ಬರುತ್ತಲ್ಲ 540, ಅದೇ ಥರನೇ ಇದರಲ್ಲೂ ಕೂಡ ಇದೆ. ಎಷ್ಟು ಫಾಸ್ಟಾಗಿ ತಿರುಗ್ತು ಅಂತ, ಯಾಕೆಂದರೆ ಇಂಜಿನಲ್ಲಿ ಆಯಿಲು ಪಾಸ್ ಆಗೋಕ್ಕೆ ಶುರು ಆಗುತ್ತೆ, ಪಂಪು ಆಯಿಲ್ನ ಪಾಸ್ ಮಾಡುತ್ತೆ, ಅದರಿಂದ ಇದು ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ.